ನಾವು ಪಿಕಾಕ್ ತೋರಿಸಿದ್ದೀವಿ. ಉದ್ಧಾರ ಮಾಡ್ತೀನಿ ಮಕ್ಕಳನ್ನ. ಕಮಲ ಚಿಹ್ನೆ ಯಾವ್ದು ಸರಿ ಹೋಗಲ್ಲ ಸರ್, ಸರಿ ಮೇಡಮ್. ನೋಟಿಸ್ ಕೊಡ್ಬೇಕಾಗುತ್ತೆ ನೀವು ಹೇಳ್ಬೇಕಾ? ನೀವು ಕರ್ಕೊಂಬಂದ್ ಮಕ್ಕಳನ್ನ ಕೊಬ್ಬರಿ ಫಂಕ್ಷನ್ ಕೊಡ್ಬೇಕಾರೆ ಯಾವ ಯಾವ ಸಿಂಬಲ್ ಈಗ ಅಶೋಕ ಸ್ತಂಭ ತೋರಿಸಿರಿ, ಲಾಂಛನ ತಡೀರಿ, ಪಿಕಪ್ ತೋರಿಸಿರಿ, ಅದೇನದು ಕಮಲ ತೋರಿಸಿರಿ, ಏನದು ಅದನ್ನ ಹೇಳ್ಬೇಕು. ನ್ಯಾಷನಲ್ ಸಿಂಬಲ್ ಅಂತ ಹೇಳಿ ನೀವು ಆ ತರ ತಗೊಂಡ್ಬಂದಿದ್ರ ಪಕ್ಷದ ಅಲ್ಲ ಅಂದ್ರೆ ಅದು ಪಕ್ಷದ ಆಗಿದೆ ದೇಶವನ್ನೇ ಅದನ್ನ ತಗೊಂಡರ ಅವರು. ಏನಂದ್ರೆ ಇಲ್ಲಿ ಇರೋ ಒಂದು ಪಕ್ಷದ್ದು ಇದನ್ನು ತೋರಿಸಬಾರ್ದು. ಪಕ್ಷ ತಗೊಂಡ ಒಂದು ಧರ್ಮ ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು, ಹೈಲೈಟ್ ಮಾಡಬಾರ್ದು. ಇವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡುತ್ತಾನೆ ಇದನ್ನ ಮಾಡುತ್ತಾನೆ. ಅದು ಒಂದು ಡ್ಯಾನ್ಸ್ ಮಾಡಿದ್ರೆ ಬ್ಯೂಟಿಫುಲ್ ಮಾಡಿದ್ರು ಎಲ್ಲ ಕಮ್ಯುನಿಟಿ ಅದು ಬಂತು. ಸೊ ಹಂಗಾಗಿ ಇನ್ನೊಬ್ಬರನ್ನ ಪ್ರಚೋದನೆ ಮಾಡಬಾರ್ದು. ನಾನು ಹೇಳುದು ಇವ್ರು ಎಳೆ ಮಕ್ಕಳೇನ್ರಿ, ಮಾಸ್ಟರ್ಗಳಲ್ಲಿ ಅದು ರಾಷ್ಟ್ರೀಯ ಸಿಂಬಲ್ ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ಲಂದ್ರೆ ಒಂದ್ ಸಿಂಬಲ್ ಅಂತ ಗೊತ್ತಾಯ್ತು. ದೊಡ್ಡ ಮಾಡಿದ ತಪ್ಪನ್ನ ಒಪ್ಕೊಳ್ಳಿ, ಆ ದೃಷ್ಟಿಯಲ್ಲಿ ಮಾಡಿರೋ ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಬುಳ್ಳೆ ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕಂತ. ಫಿಲ್ಟರ್ ಮಾಡ್ಕೋಬೇಕು. ಇದು ಒಂದ್ ಪಕ್ಷ ತಗೊಂಡಿದೆ, ಇದು ತೋರಿಸಬಾರ್ದು ಅಲ್ಲಿ ಅಂತ ನೋಡಿದ್ರಲ್ಲ ಅವ್ರು ಹೇಳ್ಬಿಟ್ಟಿದ್ರೆ ನಾವ್ ಅದನ್ನ ಹಾಕ್ತಾನೆ ಇರ್ಲಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಚೆಕ್ ಮಾಡಿದ್ರಲ್ಲ ಅವ್ರು ಅಟ್ ಲೀಸ್ಟ್ ಹೇಳ್ಬಿಟ್ಟಿದ್ರೆ ನಾವ್ ಮಾಡ್ತಾನೆ ಇರ್ಲಿಲ್ಲ. ಅಬ್ಸರ್ವ್ ಮಾಡಿದ್ರೆ ಡಿಸ್ಪ್ಲೇ ಮಾಡಿದೀರಾ? ಅಬ್ಸರ್ವ್ ಮಾಡಿದ್ದಾರೆ, ಜವಾಬ್ದಾರಿ ನಮಗೂ ಗೊತ್ತಿರುತ್ತೆ ಅಲ್ಲ. ಅಬ್ಸರ್ವ್ ಮಾಡಿದಾರೆ, ಬೇರೆ ಯಾರು ನೋಡಿದಾರೆ? ನೋಡಿದಾರಲ್ಲ, ಅವಾಗಲೇ ಡಿಪಾರ್ಟ್ಮೆಂಟ್ ಅಧಿಕಾರಿ ನೋಡಿದ್ದಾರೆ. ಇಂತಿಂತದ್ ಮಾಡಬೇಡಿ ಅಂತ ಹೇಳ್ಬಿಟ್ರೆ ಮಾಡಲ್ಲ. ಅದಕ್ಕೆ ನೀವು ಮಾಡಿ ಸರಿ ಸರ್, ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ರೆ ಮಾಡಲ್ಲ ಅದನ್ನ. ಡಿಪಾರ್ಟ್ಮೆಂಟ್ ಅಧಿಕಾರಿ ಅಲ್ಲಿ ಅವನ ಇಬ್ಬಿರ್ತಾನೆ, ಅವನು ಬಿಜೆಪಿ ತೋರಿಸ್ತವನಿಂತ ತೋರಿಸ್ತಾ ನೋಡಿದ್ರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅಬ್ಸರ್ವ್ ಮಾಡಿದಾರೆ. ಅದನ್ನ ಮುಂದೆ ಬರೋದು ಯೋಚನೆ ಮಾಡಬೇಕು ನಾವು. ಅಚಾತುರ್ಯ ಆಗುತ್ತೆ, ಕಾಂಗ್ರೆಸ್ನಲ್ಲಿ ಉಲ್ಟ ಧ್ವಜ ಹಾಕ್ತಿದ್ರು ಅಂತ ಅಲ್ಲಿ ಫೋಟೋ ಕಳಿಸ್ತಾರೆ. ನ್ಯಾಷನಲ್ ಪ್ಲಾನ್ ಅಂತ ತಗೋ ಯಾವ್ದೋ ಒಂದು ಧ್ವಜ ಹಾಕಿದ್ರು ಹಾಕ್ಬಾರ್ದು, ಯಾಕೆಂದ್ರೆ ರಾಷ್ಟ್ರೀಯ ಹಬ್ಬ, ರಾಷ್ಟ್ರೀಯ ಧ್ವಜ ಅದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.